ನಗುಮುಗದ ದೊರೆ, ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ಅಪ್ಪು. ನಮ್ಮನ್ನಗಲಿ 3 ವರ್ಷಗಳೇ ಸಮರ್ಪಿಸುತ್ತೇವೆ, ಆದರೂ ಕೂಡ ಜನರ ಮನದಲ್ಲಿ ಅಪ್ಪು ಅಜರಾಮರ. ಇಲ್ಲೊಬ್ಬ ಅಭಿಮಾನಿ ಪುನೀತ್ ರಾಜ್ಕುಮಾರ್ಗಾಗಿ ದೇಗುಲವನ್ನೇ ನಿರ್ಮಿಸಿದ್ದಾನೆ. ಹೇಗಿದೆ ದೇಗುಲ, ಉದ್ಘಾಟನೆ ಯಾವಾಗ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಪುನೀತ್ ರಾಜ್ಕುಮಾರ್ ಈ ಹೆಸರಿಗೆ ಮರುಳಾಗದವರೇ ಇಲ್ಲ. ಸ್ಯಾಂಡಲ್ವುಡ್ನಲ್ಲಿ ಇದೊಂದು ಆದರ್ಶಪ್ರಾಯ ಹೆಸರು, ಜೊತೆಗೆ ವ್ಯಕ್ತಿತ್ವ. ಅಕ್ಟೋಬರ್ 29ಕ್ಕೆ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ 3 ವರ್ಷ ತುಂಬುತ್ತೆ. ಆದರೂ ಕೂಡ ಅಭಿಮಾನಿಗಳ ಪಾಲಿಗೆ ಅಪ್ಪು ಮಾತ್ರ ಸದಾ ಜೀವಂತ. ಇಲ್ಲೊಬ್ಬ ಅಭಿಮಾನಿ ಅಪ್ಪುಗಾಗಿ ತನ್ನ ಸ್ವಂತ ಖರ್ಚಿನಲ್ಲಿ ದೇಗುಲವನ್ನೇ ನಿರ್ಮಿಸಿದ್ದಾನೆ. ಹಾವೇರಿ ತಾಲೂಕಿನಲ್ಲಿರುವಂತಹ ಯಲಗಚ್ ಗ್ರಾಮದಲ್ಲಿ ಇರುವಂತದ್ದು ನನ್ನ ಒಂದು ಬಲಭಾಗದಲ್ಲಿ ನಿಮಗೆ ತೋರಿಸ್ತೇನೆ. ಇವಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಏನು ಕನ್ನಡ ಬಾವುಟದಲ್ಲಿ ತಯಾರಾಗಿರುವಂತಹ ಏನು ಕಟ್ಟಡ ಇದೆ, ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಅನ್ನುವಂಥದ್ದನ್ನ ಸ್ವತಃ ಅವರ ಒಂದು ಅಭಿಮಾನಿ ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಅದು ಏನು ಅಂತಂದ್ರೆ ತಮ್ಮ ಮನೆಯ ಬಳಿ ಇರುವಂತಹ ಜಾಗದಲ್ಲಿಯೇ ಸುಮಾರು 1,00,000 ರೂಪಾಯಿ ಖರ್ಚು ಮಾಡಿ ಈ ಒಂದು ದೇವಾಲಯವನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಖುದ್ದಾಗಿ ಬಂದು ಈ ಒಂದು ದೇವಾಲಯವನ್ನು ಲೋಕಾರ್ಪಣೆ ಮಾಡಿ ಅಭಿಮಾನಿಗಳ ಒಂದು ಏನು ಕೋರಿಕೆ ಇತ್ತು ಅಥವಾ ಅಭಿಮಾನಿಗಳಿಗೆ ಅದು ಇಲ್ಲಿ ಬರೋದಕ್ಕೆ ಈಗಾಗಲೇ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹಾವೇರಿ ತಾಲೂಕಿನ ಯಲಗಚ್ಚು ಗ್ರಾಮದ ಪ್ರಕಾಶ್ಗೆ ಪುನೀತ್ ಅಂದ್ರೆ ಪಂಚಪ್ರಾಣ, ಹೀಗಾಗಿ ಅವರ ದೇಗುಲವನ್ನೇ ನಿರ್ಮಿಸಿದ್ದಾನೆ. ಮುಂದಿನ ತಿಂಗಳು 26ಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೇಗುಲ ಉದ್ಘಾಟಿಸಲಿದ್ದಾರೆ. ಅಂದು ದೇಗುಲದಲ್ಲಿ ಅಪ್ಪು ಅವರ 6.5 ಅಡಿ ಎತ್ತರದ ಕಂಚಿನ ಲೇಪನದ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ. ನಾನು ಸಿಂಪಲ್ ಆಗಿ ಒಂದು ಮೂರ್ತಿ ತಂದಿಟ್ಟು ಪೂಜೆ ಮಾಡಿದ್ರಾಯ್ತು ಅನ್ನೋ ಒಂದು ಕನಸನ್ನು ಕಂಡಿದ್ದೆ. ಅದು ಹೋಗ್ತಾ ಹೋಗ್ತಾ ದೇವಾಲಯ ಆಗುತ್ತೆ, ದೇವಾಲಯ ಮಟ್ಟಕ್ಕೆ ಹೋಗಿ ಈ ಮಟ್ಟಕ್ಕೆ ದೇವಸ್ಥಾನ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಸುಮಾರು ಈಗ ಒಂದು 5.5 ಲಕ್ಷ ಖರ್ಚಾಗಿದೆ, ಇನ್ನೂ ಕಾರ್ಯಕ್ರಮ ಎಲ್ಲ ಮುಗಿಬೇಕಂತಂದ್ರೆ ಇನ್ನೂ ಒಂದು 2 ಲಕ್ಷ ಬೇಕು. ಒಟ್ಟಿನಲ್ಲಿ ಜಾಗ ಎಲ್ಲ ಸೇರಿದ್ರೆ ಒಂದು 11 ಲಕ್ಷ ಇದೆ ಸರ್. ಓಕೆ, ನೀವೇನು ಕೆಲಸ ಮಾಡ್ತಾ ಇದ್ದೀರಿ? ತರಕಾರಿ ಮಾರ್ಕೊಂಡು ಡ್ಯಾನ್ಸ್ ಟೀಚರ್ ಆಗಿ ಸ್ಕೂಲಲ್ಲಿಗಾಗಿರ್ಬೋದು ಇತರೆ ಹಳ್ಳಿ ಮಕ್ಕಳಿಗೆಲ್ಲ ಡ್ಯಾನ್ಸ್ ಟೀಚಿಂಗ್ ಮಾಡ್ತೀನಿ. ಇನ್ನೊಂದು ವಿಶೇಷ ಅಂದ್ರೆ ಅಪ್ಪು ದೇಗುಲ ಉದ್ಘಾಟನೆಯಾಗುವವರೆಗೂ ಪ್ರಕಾಶ್ ಪಾದರಕ್ಷೆ ಕೂಡ ಹಾಕಿಕೊಳ್ಳದೆ ಓಡಾಡುತ್ತಿದ್ದಾರೆ. ಈ ಅಪ್ಪಟ ಅಭಿಮಾನಿಯ ಅಭಿಮಾನಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಹಳ ಶ್ಲಾಘನೀಯ ವಿಷಯ. ಜೊತೆಗೆ ಈ ಒಂದು ಪ್ರಕಾಶ್ ಅವರು ಇಲ್ಲಿವರೆಗೂ ಕೂಡ ತನ್ನ ಶೂ ಆತು ಮತ್ತು ಸ್ಲೀಪರ್ ಆತು ಯಾವುದೇ ತರದಿಂದ ಹಾಕಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ವಿಶೇಷವಾಗಿರ್ತಕ್ಕಂಥ ಸೆಪ್ಟೆಂಬರ್ ಈಗ ಅವರು ಮರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನುವ ಲೆಕ್ಕಕ್ಕೆ ಈಗ ಈ ರೀತಿಯಾಗಿರ್ತಕ್ಕಂಥ ಮಹತ್ ಕಾರ್ಯಗಳನ್ನ ಮತ್ತು ದೇವಸ್ಥಾನಗಳನ್ನು ಅವ್ರು ಪೂಜೆ ಮಾಡೋಕೆ ಶಾಶ್ವತವಾಗಿ ಅಗಲಿರುವಂತಹ ಅಪ್ಪುವನ್ನು ನಮ್ಮ ಮನಸ್ಸಿನಲ್ಲಿ ಅವರು ಯಾವಾಗಿದ್ರು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಖುಷಿನೇ ಅನ್ಬೋದು, ಜೊತೆಗೆ ಅಚ್ಚರಿ ಅಂತಲೇ ಹೇಳ್ಬೋದು. ಹಾವೇರಿಯಿಂದ ರಮೇಶ್ ಬಿಎಚ್, News 18 Kannada. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.